ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಕ್ವಿಕ್ಕಾಗಿ ಆಮ್ಲೆಟನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಆಗ್ತಾಡ ಬನ್ನಿ ಫ್ರೆಂಡ್ಸ್, ಶುರು ಮಾಡೋಣ. ಮೊದಲಿಗೆ ಇಲ್ಲಿ ಒಂದು ಮೀಡಿಯಂ ಗಾತ್ರದ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಎರಡು ಸಣ್ಣ ಸೈಜ್ ಹಸಿಮೆಣಸಿನಕಾಯಿಯನ್ನು ಕೂಡ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಕೆಲವರು ಆಮ್ಲೆಟಿಗೆ ಟೊಮೊಟೊ ಕೂಡ ಹಾಕ್ತಾರೆ, ಬಟ್ ನಾನಿಲ್ಲಿ ಟೊಮೊಟೊನ ಯೂಸ್ ಮಾಡ್ತಾ ಇಲ್ಲ. ಓಕೆ, ಈಗ ಈ ಮೂರು ಇಂಗ್ರೀಡಿಯೆಂಟ್ಸ್ ಏನಿದೆ ಇದನ್ನು ಒಂದು ಲೋಟಕ್ಕೆ ನಾನು ಹಾಕ್ಕೊಂಡು ಇದಕ್ಕೆ ಬೇಕಾಗುವಷ್ಟು ರುಚಿಗೆ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಉಪ್ಪನ್ನು ಹಾಕಬೇಕಂದ್ರೆ ಸ್ವಲ್ಪ ಹುಷಾರು ಫ್ರೆಂಡ್ಸ್, ಯಾಕೆಂತಂದರೆ ಜಾಸ್ತಿ ಆದರೆ ಆಮ್ಲೆಟನ್ನು ತಿನ್ನಲಿಕ್ಕಾಗಲ್ಲ, ಅದಕ್ಕೋಸ್ಕರ. ನೆಕ್ಸ್ಟ್ ನಾನಿಲ್ಲಿ ಒಂದು ಸಣ್ಣ ಬೌಲಿನಲ್ಲಿ ಮೂರು ಮೊಟ್ಟೆನ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಮೂರು ಮೊಟ್ಟೆ ಏನಿದೆ ಇದನ್ನು ಲೋಟಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಗ್ಯಾಸ್ ಸ್ಟೌವನ್ನು ಆನ್ ಮಾಡಿ ತವಾಗೆ ನಾನು ಆಯಿಲನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಆನಂತರ ಚೆನ್ನಾಗಿ ಮಿಕ್ಸ್ ಮಾಡಿದಂತಹ ಈರುಳ್ಳಿ, ಕೊತ್ತಂಬರಿ ಮತ್ತು ಹಸಿಮೆಣಸಿನಕಾಯಿ, ಉಪ್ಪು, ಮೊಟ್ಟೆ ಏನಿದೆ ಇದನ್ನು ನಿಧಾನವಾಗಿ ತವಾ ಮೇಲೆ ಹಾಕ್ಕೊಳ್ಬೇಕಾಗ್ತದೆ. ಇಷ್ಟೇ, ತುಂಬಾ ಸಿಂಪಲ್ ಫ್ರೆಂಡ್ಸ್. ಈಗ ನೀವು ಫೈನಲ್ ಆಗಿ ನೋಡಬಹುದು ಆಮ್ಲೆಟ್ ಅಥವಾ ಮೊಟ್ಟೆ ದೋಸೆ ಅಂತ ಏನು ಹೇಳ್ತೀರಾ ಅದು ಹೇಗಿದೆ ಅಂತೇಳಿ. ತುಂಬ ಕಲರ್ಫುಲ್ ಆಗಿ ತುಂಬಾ ಟೇಸ್ಟಿಯಾಗಿ ಬಂದಿದೆ. ಆಮ್ಲೆಟನ್ನು ಅನ್ನ ಮತ್ತು ಟೊಮೊಟೊ ಸಾರೊಟ್ಟಿಗೆ ತಿಂತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಇದು ತುಂಬ ಈಸಿಯಾಗಿರೋದ್ರಿಂದ ಯಾರು ಬೇಕಾದರೂ ಕೂಡ ಕ್ವಿಕ್ಕಾಗಿ ಆಮ್ಲೆಟ್ ಮಾಡ್ಕೊಳ್ಬಹುದು. ಬ್ಯಾಚುಲರ್ಸ್ಗಳು ಕೂಡ ಈಸಿಯಾಗಿ ಇದನ್ನು ಮಾಡಬಹುದು. ನೀವು ಬೇಕಿದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ನೀವು ಇದನ್ನು ಮಕ್ಕಳಿಗೂ ಕೂಡ ಮಾಡಿಕೊಡ್ಬಹುದು, ತುಂಬಾ ಇಷ್ಟಪಟ್ಟು ತಿಂತಾರೆ. ಎನಿವೇಸ್, ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತೇಳಿ ಭಾವಿಸ್ತೇನೆ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದಾರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೇನೆ ನಿಮಗೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.